ಹಾಯ್ ನಮಸ್ಕಾರ, ಮನೆ ನಾನೀಗ ದುಬೈ ಏರ್ಪೋರ್ಟ್ಗೆ ಬಂದಿದ್ದೀವಿ. ನಮ್ಮ ಬ್ಯಾಗೇಜ್ ಎಲ್ಲ ತೊಗೊಂಡಾಯಿತು. ನಿಮಗೆ ಏರ್ಪೋರ್ಟ್ನ ತೋರಿಸೋಣ ಅಂತ ಒಂದು ರೌಂಡ್ ಹಾಕ್ತಾ ಇದ್ದೀವಿ. ನಾವೀಗ ಎಕ್ಸಿಟ್ ಕೌಂಟ್ರಲ್ ಇದ್ದೀವಿ, ಅಂದರೆ ದುಬೈ ಏರ್ಪೋರ್ಟು ಎಮಿರೇಟ್ಸ್ ಏರ್ಪೋರ್ಟಿಂದ ಬಂದು ಹೊರಗಡೆ ಇದ್ದೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ಏನಪ್ಪ ಆಗುತ್ತೆ ಅಂದರೆ, ನನಗೆ ಅನಿಸಿದ್ದು ಆ ಏರ್ಪೋರ್ಟಿಂದ ಇಳಿಸಿದ ತಕ್ಷಣ ಹೆಚ್ಚು ಕಮ್ಮಿ 1.5 ಕಿಲೋಮೀಟ್ರ್ ನಡೀಬೇಕಾಗುತ್ತೆ. ಸೊ ನೋಡಿ ಹೇಗಿದೆ, 1.5 ಕಿಲೋಮೀಟ್ರು ನಡೀತಾ ಇದ್ದೀವಿ. 1.5 ಕಿಲೋಮೀಟ್ರ್ ನಡೆದಾದ್ಮೇಲೆ ಇಮಿಗ್ರೇಷನ್ ಚೆಕ್ ಬರುತ್ತೆ. ಸೊ ಅದು ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಒಂದು ವಿತಿನ್ 2 ಮಿನಿಟ್ಸಲ್ಲೇ ಕ್ಲಿಯರ್ ಆಗೋಗುತ್ತೆ, ಎಲ್ಲ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಇದು ಏನು, ಅಲ್ಲಿಂದ ವಾಕ್ ಮಾಡೋದೇ ತುಂಬ ಕಷ್ಟ. ನಮ್ಮ ಲಗೇಜ್ ಎಲ್ಲಿದೆ ಅನ್ನೋದಕ್ಕೂ ಕೂಡ ಅಲ್ಲಿ ಹೆಲ್ಪಿಂಗಿಗೆ ನಮಗೆ ಸುಮಾರು ಜನ ಹೆಲ್ಪ್ಗೆ ಇರ್ತಾರೆ, ಅವರೆಲ್ಲ ಕೂಡ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಓಕೆ, ನಮ್ಮ ಬ್ಯಾಗೇಜ್ ಬಂದು 10ನೇ ನಂಬರಲ್ಲಿತ್ತು. ಸೊ ಹಾಗಾಗಿ ನಾವು 10ನೇ ನಂಬರ್ ಬ್ಯಾಗೇಜ್ ಕೌಂಟ್ರ್ ಹೋಗಿದ ತಕ್ಷಣ ನಮ್ಮ ಲಗೇಜ್ ಎಲ್ಲ ಸಿಕ್ತು. ಜಸ್ಟ್ ನಿಮ್ಗೆ ಒಂದು ರೌಂಡ್ ತೋರಿಸೋಣ ಅಂತ ಹೇಳಿ ನಾನು ಬರ್ತಾ ಇದ್ದೇನೆ. ದಿಸ್ ಇಸ್ ಐಮ್ ಜಸ್ಟ್ ಮೇಕಿಂಗ್ ಎ ರೌಂಡ್. ತುಂಬ ಬ್ರೈಟಾಗಿದೆ, ಕನ್ನಡಕ ಹಾಕ್ತಾ ಅಂದರೆ ಎಲ್ಲ ಕಪ್ ಕಪ್ ಕಾಣುತ್ತೆ, ಬಟ್ ತುಂಬ ಬ್ರೈಟಾಗಿದೆ ನೋಡಿ. ಇದೆಲ್ಲ ಬಂದು ಆಯಾ ಫ್ಲೈಟ್ದು ನಂಬರ್ಸ್, ಆ ನಂಬರ್ಸ್ ಬಂದು ಲಗೇಜನ್ನು ಡೌನ್ಲೋಡ್ ಮಾಡ್ತಾರೆ. ಸೊ ಬನ್ನಿ ಹೋಗೋಣ, ದುಬೈ ನೋಡೋಣ. ಐ ಹೋಪ್ ಯು ಆರ್ ಆಲ್ ಎಂಜಾಯ್ಡ್ ಅಂತ ನಾನು ತಿಳ್ಕೊತೀನಿ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಇದು 2022ರಲ್ಲಿ ನಾವು ಬಂದಂಥದ್ದು, ನವಂಬರ್ ತಿಂಗಳು, ನವಂಬರ್ 1 ಕನ್ನಡ ರಾಜ್ಯೋತ್ಸವ ದಿನದಂದು ನಾವು ಇಲ್ಲಿ ಬಂದಿದ್ದೀವಿ. ಇನ್ನೂ ಕೂಡ ನವಂಬರ್ 1ಷ್ಟೇ ಆಗಿದೆ ಈಗ. ಸೊ ನಮ್ಮ ಕರೆನ್ಸಿ ಎಕ್ಸ್ಚೇಂಜ್, ಇಲ್ಲಿ ನೀವು ದುಡ್ಡುಗಳನ್ನ ಕೊಟ್ಟು ಡಾಲರ್ ಅಥವಾ ಇಂಡಿಯಾದಲ್ಲಿ ತೊಗೋಬೋದಾಗಿದೆ. ಸರಿ, ಈ ರೀತಿ ಹಾಕಿರ್ತಾರೆ. ನಮ್ಮ ಬ್ಯಾಗೇಜ್ ಬಂದಾಗ ನಾವು ತೊಗೋತಾ ಹೋಗ್ತಾ ಇರೋದು ಅಷ್ಟೇ. ಲೈಕ್ ಇಲ್ಲಿ ಟ್ರಾಲಿಗಳು ಕೊಟ್ಟಿದ್ದಾರೆ, ಇವರು ಟ್ರಾಲಿಗಳನ್ನ ಮೊದಲೇ ಕೊಟ್ಬಿಟ್ರೆ ತುಂಬ ಅನುಕೂಲ ಆಗುತ್ತೆ.